ಫೈನಲ್ ಆಯ್ತು ಸಿದ್ದರಾಮಯ್ಯ ಕ್ಷೇತ್ರ ಇನ್ನೇನಿದ್ರು ಕಾಂಗ್ರೆಸ್ ಬಸ್ ಯಾತ್ರೆ ಕುತೂಹಲ ಬೆಳಗಾವಿಯಿಂದ ರಣಕಹಳೆ ಮೊಳಗಿಸಲಿದೆ ಕಾಂಗ್ರೆಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ವೀಕ್ಷಕರೇ ರಾಜ್ಯದಲ್ಲಿ ಚುನಾವಣಾ ಕಾವು ಹೆಚ್ಚಾಗ್ತಾ ಇದೆ ಇದೀಗ ಎಲ್ಲ ಜನಸಂಕಲ್ಪ ಯಾತ್ರೆ ಆಯಿತು ಪಂಚರತ್ನ ಯಾತ್ರೆ ಆಯಿತು ಇದೀಗ ಕಾಂಗ್ರೆಸ್ ಐಕ್ಯತಾ ಸಮಾವೇಶದ ಬಳಿಕ ಭಾರತ್ ಜೋಡ ಯಾತ್ರೆ ಬಳಿಕ ಬಸ್ ಯಾತ್ರೆಗೆ ಸಜ್ಜಾಗಿದೆ ಎಸ್ ವೀಕ್ಷಕರೇ ಮಹಾತ್ಮ ಗಾಂಧಿಯವರು ಬೆಳಗಾವಿಯ ವೀರಸೌಧದಲ್ಲಿ ತಮ್ಮ ನೇತೃತ್ವದಲ್ಲಿ ಒಂದು ಅಧಿವೇಶನವನ್ನು ನಡೆಸಿದ್ರು ಅದೇ ಸ್ಥಳದಿಂದ ಇದೀಗ ಬೆಳಗಾವಿಯ ವೀರಸೌಧದಿಂದಲೇ ಕಾಂಗ್ರೆಸ್ನ ಬಸ್ ಯಾತ್ರೆ ಹೊರಡೋಕೆ ಕ್ಷಣ ಗಣನೆ ಶುರುವಾಗಿದೆ ಹೌದು ವೀಕ್ಷಕರೇ ಸಿದ್ದರಾಮಯ್ಯ ಅವರು ಒಂದು ಬಸ್ ತಗೊಂಡು ಒಂದಷ್ಟು ಕಡೆ ಹೋಯ್ತಾರೆ ಡಿ ಕೆ ಶಿವಕುಮಾರ್ ಒಂದು ಬಸ್ ತಗೊಂಡು ಒಂದು ಕಡೆ ಹೋಯ್ತಾರೆ ಹೀಗಾಗಿ ಪಕ್ಷದಲ್ಲಿ ಒಗ್ಗ ಟಿ ಇಲ್ವಾ ಅನ್ನೋ ಗೊಂದಲ ಶುರುವಾಗಿತ್ತು ಈಗ ಗಂಡ ಎಂಟಿ ಚೆನ್ನಾಗಿದ್ದುಬಿಟ್ಟು ಗಂಡ ಒಂದು ಕಡೆ ಹೆಂಡ್ತಿ ಒಂದು ಕಡೆ ಪ್ರಚಾರ ಮಾಡೋರು ಚೆಂದ ಗಂಡ ಹೆಂಡ್ತಿ ನಡುವೆ ಮನಸ್ತಾಪ ಇದ್ದಾಗ ಇಬ್ಬರು ಬೇರೆ ಬೇರೆ ಕಡೆ ಪ್ರಚಾರ ಮಾಡೋಕ್ಕೆ ಹೋಗ್ಬಿಟ್ರೆ ಗೊಂದಲ ಆಗುತ್ತೆ ಹೀಗಾಗಿ ಸುರ್ಜೇವಾಲಾ ಆಗಿರ್ಬೋದು ಜೊತೆಗೆ ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ರಾಜ್ಯದ ಕಾಂಗ್ರೆಸ್ ನಾಯಕರಾಗಿರ್ಬೋದು ಎಲ್ಲರೂ ಸೇರಿ ಒಟ್ಟಾಗಿ ಒಂದು ಯಾತ್ರೆಯನ್ನು ನಡೆಸಿ ಒಂದು ಸಂದೇಶವನ್ನು ಕೊಡಿ ಒಗ್ಗಟ್ಟಿನ ಮಂತ್ರವನ್ನು ಪಠಿಸಿ ಅನ್ನೋ ರೀತಿಯಲ್ಲಿ ಕನ್ವಿನ್ಸ್ ಮಾಡಿದ ಬಳಿಕ ಇದೀಗ ಟೈಮ್ ಇಲ್ಲ ಅಂದರೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಸೇರಿದಂತೆ ರಾಜ್ಯದ ಕಾಂಗ್ರೆಸ್ ನಾಯಕರು ಎರಡು ಬಸ್ಗಳಲ್ಲಿ ಒಂದೇ ಸ್ಥಳದಿಂದ ಒಟ್ಟಾಗಿ ಬಸ್ ಯಾತ್ರೆ ಮಾಡೋಕ್ಕೆ ಸಜ್ಜಾಗಿದ್ದಾರೆ ಹೌದು ವೀಕ್ಷಕರ ಈಗಾಗಲೇ ಸಿದ್ದರಾಮಯ್ಯ ಅವರ ಕ್ಷೇತ್ರ ಕೂಡ ಫೈನಲ್ ಆಯಿತು ಕೋಲಾರ ಕೋಲಾರದಿಂದ ಸಿದ್ದರಾಮಯ್ಯ ಅವರು ಸ್ಪರ್ಧಿಸ್ತಾರೆ ಇಲ್ಲಿವರೆಗೂ ಕೂಡ ತುಂಬಾ ಗೊಂದಲದಲ್ಲಿ ಇತ್ತು ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ರಾಜ್ಯ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ರಾಜ್ಯದ ಮತದಾರರಲ್ಲಿ ಒಂದು ರೀತಿಯ ಉತ್ಸಾಹ ಗರಿಗೆದರಿದೆ ಹೌದು ವೀಕ್ಷಕರೇ ಬೆಳಗಾವಿಯಿಂದಲೇ ಹೊಸ ಬಸ್ ಯಾತ್ರೆಗೆ ಕಾಂಗ್ರೆಸ್ ಸಜ್ಜಾಗಿದ್ದು ಹನ್ನೊಂದನೇ ತಾರೀಕಿನಿಂದ ಬಸ್ ಯಾತ್ರೆ ಹೊರಡುತ್ತೆ ನಲವತ್ತು ನಲವತ್ತು ಜನ ಒಂದು ಬಸ್ನಲ್ಲಿ ಅನ್ನೋ ರೀತಿಯಲ್ಲಿ ಎರಡು ಪ್ರತ್ಯೇಕ ಬಸ್ಗಳು ಆದರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತು ಸುರ್ಜೇವಾಲಾ ಸೇರಿದಂತೆ ಪ್ರಮುಖ ನಾಯಕರು ಒಂದೇ ಬಸ್ನಲ್ಲಿ ಕಾಣಿಸ್ಕೊಳ್ಳಲಿದ್ದಾರೆ ಬೆಳಗಾವಿಯಿಂದ ಆರಂಭವಾಗಲಿರುವಂಥ ಯಾತ್ರೆಯಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಸಮಾವೇಶಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅಸಲಿ ಆಟ ಶುರು ಯಾವಾಗ ಜೆ ಡಿ ಎಸ್ ತನ್ನ ತೊಂಬತ್ತ್ಮೂರು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡ್ತೋ ಆವಾಗಲೇ ಚುನಾವಣಾ ಆ ಕಡ ಮತ್ತಷ್ಟು ರಂಗೇರ್ತೋ ಅಂತ ಹೇಳ್ಬೋದು ಇದೀಗ ಕಾಂಗ್ರೆಸ್ನಲ್ಲಿ ಇದ್ದಿದ್ದು ಗೊಂದಲ ಸಿದ್ದರಾಮಯ್ಯ ಎಲ್ಲಿಂದ ಸ್ಪರ್ಧಿಸ್ತಾರೆ ಅಂತ ಅದು ಕೂಡ ಫೈನಲ್ ಆಯಿತು ಇನ್ನೇನಿದ್ರು ಕೂಡ ಬಸ್ ಯಾತ್ರೆ ಜನವರಿ ಹನ್ನೊಂದನೇ ತಾರೀಕು ಬೆಳಗ್ಗೆ ಎಂಟು ವರೆಗೆ ಬೆಳಗಾವಿಯ ವೀರಸೌಧದಲ್ಲಿ ಯಾತ್ರೆಗೆ ಒಂದು ಚಾಲನೆ ಸಿಗಲಿದೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಚಿಕ್ಕೋಡಿ ಪಟ್ಟಣದ ಆರ್ಡಿ ಹೈಸ್ಕೂಲ್ ಮೈದಾನದಲ್ಲಿ ಮತ್ತು ಸಂಜೆ ನಾಲ್ಕು ಗಂಟೆಗೆ ಬೆಳಗಾವಿಯ ರಾಮತೀರ್ಥ ನಗರದಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಹೌದು ವೀಕ್ಷಕರೇ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಡಿ ಸಮಾವೇಶಗಳ ಸಿದ್ಧತೆ ಭರದಿಂದ ಸಾಗಿದ್ದು ಎರಡು ಸಮಾವೇಶಕ್ಕೂ ತಲಾ ಮೂವತ್ತು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಳ್ಳೋ ಸಾಧ್ಯತೆ ಇದೆ ಒಟ್ನಲ್ಲಿ ಕಾಂಗ್ರೆಸ್ನಲ್ಲೇ ಇದೀಗ ರಣೋತ್ಸಾಹ ಸಿದ್ದರಾಮಯ್ಯ ಅವರು ಕೋಲಾರದಿಂದ ಅಂತ ಅನೌನ್ಸ್ ಬೇರೆ ಮಾಡಿದ್ದಾರೆ ಹೈಕಮಾಂಡ್ ಹೇಳಬೇಕು ಅಂದರೆ ಹೈಕಮಾಂಡ್ ಏನು ಹೇಳೋಂಗಿಲ್ಲ ಫೈನಲ್ ಆಗುತ್ತೆ ಅದು ಕೋಲಾರದಿಂದಲೇ ನೂರಕ್ಕೆ ನೂರು ಪರ್ಸೆಂಟ್ ಸಿದ್ದರಾಮಯ್ಯ ಅವರು ಕಣಕ್ಕಿಳಿತಿದ್ದಾರೆ ಈಗ ಕಾಂಗ್ರೆಸ್ನಲ್ಲಿ ಇನ್ನೇನಿದ್ರು ಬಸ್ ಯಾತ್ರೆಯ ಒಂದು ಜೋಶ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಹೊಸ ಹುಮ್ಮಸ್ಸನ್ನು ನೀಡೋಕ್ಕೆ ಸಜ್ಜಾಗಿದೆ ಅಂತ ಹೇಳ್ಬೋದು ವೀಕ್ಷಕರೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಟ್ಟಾಗಿ ಕಾಣಿಸ್ಕೊಳ್ಬೇಕಾ ಯಾಕಂದರೆ ಒಟ್ಟಾಗಿ ಹೋದರೂ ಕೂಡ ಸಾಕಷ್ಟು ಕೇಂದ್ರಗಳನ್ನು ರೀಚ್ ಆಗೋಕ್ಕಾಗಲ್ಲ ಹೀಗಾಗಿ ಜಿಲ್ಲಾ ಕೇಂದ್ರಗಳಲ್ಲಿ ಅಂದರೆ ಮೂವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ನಡೆಯುವಂಥ ಸಮಾವೇಶದಲ್ಲಿ ಇಬ್ಬರು ಒಟ್ಟಾಗಿ ಕಾಣಿಸ್ಕೋಬೇಕಾ ಅಥವಾ ಇಬ್ಬರು ಬೇರೆ ಬೇರೆ ಬಸ್ ಅಲ್ಲಿ ರಾಜ್ಯಾದ್ಯಂತ ಪ್ರಚಾರವನ್ನು ಮಾಡಬೇಕಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ ರಿಟೇಕ್ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು